ಬನ್ನಿ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ, ಬಂಧುಗಳೇ, ಪರಮ ಪೂಜ್ಯರಾದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಇವತ್ತು ನಾಡಿನ ತುಂಬ ಕರ್ನಾಟಕದಾದ್ಯಂತ ಅವರು ಮತ್ತೆ ಕಲ್ಯಾಣ ಅನ್ನಂಥ ಆ ಕಲ್ಯಾಣದ ಧ್ವನಿ, ಆ ಕಲ್ಯಾಣದ ಒಂದು ಧ್ವನಿ, ಆ ಬಸವಣ್ಣನವರ ತತ್ವದ ಧ್ವನಿ ಅಡುಗೆದ ಬಸವ ಕಲ್ಯಾಣ ಅನ್ನೋದರಲ್ಲಿ ಅಂಥ ಮತ್ತೆ ಕಲ್ಯಾಣ ಅಂತ ಎಲ್ಲರ ಹೃದಯದಲ್ಲಿ ಅದು ಪುಟಿದೇಳುವಂತೆ ಮಾಡಿರುವಂಥ, ಮತ್ತೊಮ್ಮೆ ಬಸವಣ್ಣನ ತತ್ವವನ್ನು ಇಡೀ ಕರ್ನಾಟಕದ ತುಂಬ ಮತ್ತೆ ಕಲ್ಯಾಣದ ಮೂಲಕ ಪ್ರಚಾರ ಮಾಡಿರುವಂಥ ಶ್ರೇಯಸ್ಸು ಪರಮ ಪೂಜ್ಯರು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳಿಗೆ ಸಲ್ತದೆ. ಆ ಮತ್ತೆ ಕಲ್ಯಾಣದಿಂದ ಅನೇಕರು ಬಸವಣ್ಣನವರ ತತ್ವ ಮತ್ತೆ ಮೆಲುಕು ಹಾಕುವಂತೆ ಆಯಿತು. ಬಹುತೇಕ ಕಲ್ಯಾಣ ಅನ್ನುವ ಪದ ಮತ್ತೆ ಕಲ್ಯಾಣ ಅಂದರೆ ಬರೇ ಊರಲ್ಲ, ಕಲ್ಯಾಣ ಅಂದರೆ ಬರೇ ಗ್ರಾಮ ಅಲ್ಲ, ಕಲ್ಯಾಣ ಅಂದರೆ ಬರೇ ಪಟ್ಟಣ ಅಲ್ಲ, ಕಲ್ಯಾಣ ಅಂದರೆ ಅದೊಂದು ಮಂತ್ರ ಸ್ವರೂಪವಾಗಿರುವಂಥದ್ದು. ಅಂಥ ಮತ್ತೆ ಕಲ್ಯಾಣ ಅನ್ನುವಂಥ ಎಲ್ಲರ ಕಿವಿಯಲ್ಲಿ ಆ ಮೊಳಗಿದ ಧ್ವನಿ, ಅದು ಬಹಳ ಜನರಲ್ಲಿ ಇಡೀ ರಾಜ್ಯದ ಮೇಲೆ ಅದು ಬಸವತತ್ವದ ಒಂದು ಜಾಗೃತಿ, ಬಸವತತ್ವದ ಒಂದು ನಾದ ಎಲ್ಲ ಕಡೆ ಮತ್ತೊಮ್ಮೆ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಅನ್ನುವಂಥ ಮಡಿವಾಳ ಮಾಚಿದೇವರ ಒಂದು ವಚನದ ನಿನಾದದಂತೆ ಪೂಜ್ಯರು ಎಲ್ಲ ಕಡೆ ಆ ಬಸವಣ್ಣನವರ ಒಂದು ಮತ್ತೆ ಕಲ್ಯಾಣ ಅನ್ನುವಂಥ ಒಂದು ಕಾರ್ಯಕ್ರಮ ಇಡೀ ನಾಡಿನ ಜನದ ಹೃದಯದಲ್ಲಿ ಅದು ಮೊಳಗಿದೆ. ಅಷ್ಟೇ ಅಲ್ಲ, ಮತ್ತೆ ಕಲ್ಯಾಣ ಅನ್ನುವಂಥದ್ದು ನಿರಂತರ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಯಾಕಂದರೆ ಪ್ರತಿನಿತ್ಯ ಅದು ಮತ್ತೆ ಕಲ್ಯಾಣ ಅನ್ನುವ ಚಟುವಟಿಕೆ ಅದು ಮತ್ತೆ ಅದು ಅದು ಮತ್ತೆ ಕಲ್ಯಾಣ ಅದು ಪ್ರತಿ ವರ್ಷನೂ ಮತ್ತೆ ಆ ಅಂತರ್ಜಾಲದ ಮುಖಾಂತರವಾಗಿ ಅದು ನಿರಂತರವಾಗಿ ಇಟ್ಟಿದ್ದಾರಲ್ಲ, ಈ ವರ್ಷನೂ 1ನೇ ಆಗಸ್ಟ್ದಿಂದ ಪ್ರತಿನಿತ್ಯ ಮತ್ತೆ ಕಲ್ಯಾಣ ಅನ್ನುವಂಥದ್ದನ್ನು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಅದನ್ನು ವಚನ ಸಾಹಿತ್ಯದ ಸಂಚಲನವನ್ನು ಎಲ್ಲರ ಹೃದಯದಲ್ಲಿ ಮೂಡಿಸ್ತಾ ಇದೆ, ಮೌಢ್ಯತನವನ್ನು ಕಳೀತಾ ಇದೆ, ಮತ್ತು ಇಷ್ಟಲಿಂಗದ ಮೇಲೆ ನಿಷ್ಠೆ ಬೆಳೀತಾ ಇದೆ, ಬಸವನಿಷ್ಠೆ ಬೆಳೀತಾ ಇದೆ, ಲಿಂಗನಿಷ್ಠೆ ಬೆಳೀತಾ ಇದೆ, ಮತ್ತು ಎಲ್ಲರ ಹೃದಯದಲ್ಲಿ ಆ ಬಸವನಿಷ್ಠೆ, ಲಿಂಗನಿಷ್ಠೆ, ವಚನನಿಷ್ಠೆ ಈ ಮೂರು ನಿಷ್ಠೆಗಳನ್ನ ಗಟ್ಟಾಗಲಿಕ್ಕೆ ಮತ್ತೆ ಕಲ್ಯಾಣ ಅನ್ನುವ ಕಾರ್ಯಕ್ರಮ ಅದು ಬಹಳ ಪರಿಣಾಮಕಾರಿಯಾಗಿದೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ, ಬಹಳ ಆನಂದ ಪಡ್ತೀನಿ. ಇದು ನಿರಂತರವಾಗಿ ನಡಿಬೇಕು, ಇದು ಎಲ್ಲ ಕಡೆ ನಡಿಬೇಕು, ಮತ್ತೆ ನಡಿಬೇಕು, ಮನೆ ಮನೆಗೆ ಮತ್ತೆ ಕಲ್ಯಾಣ, ಗ್ರಾಮದಲ್ಲಿ ಮತ್ತೆ ಕಲ್ಯಾಣ ನಡಿಬೇಕು ಅಂತ ಪರಮ ಪೂಜ್ಯರು ಆ ಒಂದು ಮತ್ತೆ ಕಲ್ಯಾಣ ಅನ್ನುವಂಥ ಕಾರ್ಯಕ್ರಮ ಹಾಕ್ಕೊಂಡು ಅದನ್ನು ನಿಲ್ಲಿಸಲಾರದೇನೆ ಅದು ನಿರಂತರವಾಗಿ ಕೊರೋನಾ ಮಧ್ಯದಲ್ಲಿಯೂ
ಅಂತರ್ಜಾಲದ ಮುಖಾಂತರ ಅವರು ಜಾರಿ ನಿಟ್ಟಿದ್ದು ಬಹಳ ಸಂತೋಷ. ಅದರಿಂದ ಎಲ್ಲರಿಗೆ ವಚನ ಚಿಂತನ, ವಚನ ಮನನ, ಆ ವಚನದ ಆಚರಣೆ ಮೈಗೂಡಿಸ್ಲಿಕ್ಕೆ ಮತ್ತೆ ಕಲ್ಯಾಣ ಕಾರ್ಯಕ್ರಮ ಬಹಳ ಸಹಕಾರಿಯಾಗಿದಂತ ನಾನು ಬಹಳ ಸಂತೋಷವಾಗಿ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಮತ್ತೆ ಕಲ್ಯಾಣ ಅನ್ನುವ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಸಾವಿರ ಸಾವಿರ ಪ್ರಣಾಮಗಳನ್ನು ಅರ್ಪಿಸ್ತೀನಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡಿದೆ.